ಒಡೆಯ ಈ ಸೃಷ್ಟಿಯ ಲಯಕರ್ತ ಅವನ ಅಣತಿ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಸ್ಮಶಾನವಾಸಿಯಾಗಿ ಗಂಗೆಯನ್ನ ಲೋಕ ಕಲ್ಯಾಣಕ್ಕೋಸ್ಕರ ಜಟಿಯಲ್ಲಿ ಹಿಡಿದು ಗಂಗಾಧರನಾದವನು ಈ ದೇವ ಅವನ ದಯೆಯೊಂದಿದ್ದರೆ ಸಾಕು ಬಂದ ಕಷ್ಟಗಳೆಲ್ಲವೂ ದೂರವಾದಂತೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಕ್ತರ ಕೋರಿಕೆಗಳನ್ನೆಲ್ಲ ಈಡೇರಿಸುವ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯನ್ನ ದರ್ಶನ ಮಾಡಿ ಪುನೀತರಾಗೋಣ ಮಲ್ಲಿಕಾರ್ಜುನ ಸ್ವಾಮಿಯನ್ನ ದರ್ಶನ ಮಾಡಿ ಬಿಲ್ವಪತ್ರೆ ಅರ್ಪಿಸಿ ಭಕ್ತಿಯಿಂದ ಬೇಡಿದ್ರೆ ಸಾಕು ನಮ್ಮ ಮನದ ಎಲ್ಲ ಆಸೆಗಳನ್ನ ಆ ಭಗವಂತ ನೆರವೇರಿಸುತ್ತಾನೆ ಆರ್ಥಿಕ ಸಮಸ್ಯೆ ವೈವಾಹಿಕ ಸಮಸ್ಯೆ ಉದ್ಯೋಗ ಸಮಸ್ಯೆ ಹೀಗೆ ಬಗೆ ಬಗೆಯ ಸಮಸ್ಯೆಯಿಂದ ಬಳಲುವವರು ಪ್ರತಿ ಸೋಮವಾರ ಬಂದು ಈ ಸ್ವಾಮಿಗೆ ಪೂಜೆ ಸಲ್ಲಿಸೋದ್ರಿಂದ ಅವರ ಬದುಕಿನ ಎಲ್ಲಾ ಕಷ್ಟಗಳನ್ನು ನೀಗಿಸುತ್ತಾನೆ ಈ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಎತ್ತ ಕಣ್ಣು ಹಾಯಿಸಿದರಷ್ಟು ದೂರಕ್ಕೆ ಕಾಣಸಿಗುವ ಕಾಂಕ್ರೀಟ್ ಕಟ್ಟಡಗಳ ಮಧ್ಯದ ಪ್ರಶಾಂತವಾದ ವಾತಾವರಣದ ನಡುವೆ ಈ ಪರಮೇಶ್ವರ ನೆಲೆ ನಿಂತಿದ್ದಾನೆ ಪುರಾಣ ಕಥೆಗಳ ಪ್ರಕಾರ ಗೌತಮ ಮಹರ್ಷಿಗಳು ತಪಸ್ಸನ್ನಾಚರಿಸ್ತಾ ಇದ್ದ ಸಮಯದಲ್ಲಿ ಈಶ್ವರ ಪ್ರತ್ಯಕ್ಷನಾಗಿ ಇನ್ನು ಮುಂದೆ ನಾನು ಈ ಸ್ಥಳದಲ್ಲಿ ಸ್ವಯಂಭೂವಾಗಿ ನೆಲೆ ನಿಂತು ಭಕ್ತರನ್ನ ಹರಸುತ್ತೇನೆ ಎಂದು ಹೇಳಿದನಂತೆ ಹೀಗಾಗಿ ಕಾಡಿನಿಂದ ಆವೃತವಾದ ಈ ಜಾಗದಲ್ಲಿ ಸಾಕ್ಷಾತ್ ಮಹೇಶ್ವರ ಬಂದು ನೆಲೆಸಿದ್ದರಿಂದ ಈ ಕ್ಷೇತ್ರಕ್ಕೆ ಕಾಡು ಮಲ್ಲೇಶ್ವರ ಎನ್ನುವ ಹೆಸರು ಬಂದಿದೆ ಇನ್ನು ಮಲ್ಲಪ್ಪ ಶೆಟ್ಟಿ ಎನ್ನುವವರು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಈ ದೇವಾಲಯಕ್ಕೆ 40 ಮೆಟ್ಟಿಲುಗಳನ್ನು ರಾಜಗೋಪುರ ಮತ್ತು ವಿಮಾನ ಗೋಪುರವನ್ನ ನಿರ್ಮಿಸಿದರೆಂದು ಹೇಳಲಾಗುತ್ತೆ ಇನ್ನು ಈ ಕ್ಷೇತ್ರದಲ್ಲಿ ಜಗದೀಶ್ವರನ ಜೊತೆಗೆ ಭ್ರಮರಾಂಬಾ ದೇವಿ ಗಣಪತಿ ಕಾಶಿ ವಿಶ್ವನಾಥ ಆಂಜನೇಯ ಕಾಲಭೈರವ ದುರ್ಗಾದೇವಿ ಸುಬ್ರಹ್ಮಣ್ಯೇಶ್ವರ ನವಗ್ರಹಗಳ ವಿಗ್ರಹಗಳು ಕೂಡ ಇವೆ ಎರಡು ಕೈಗಳಲ್ಲಿ ಕಮಲವನ್ನ ಹಿಡಿದು ಅಭಯ ಮತ್ತು ವರದ ಹಸ್ತೆಯಾಗಿರುವ ಭ್ರಮರಾಂಬ ದೇವಿಯನ್ನ ಪೂಜೆ ಮಾಡಿದ್ರೆ ಸಕಲ ಅಭೀಷ್ಟಗಳು ನೆರವೇರುತ್ತವೆ ಜೊತೆಗೆ ಹೆಣ್ಣು ಮಕ್ಕಳ ಮುತ್ತೈದೆತನವನ್ನ ಈ ದೇವಿ ಉಳಿಸುತ್ತಾಳೆ ಎಂದು ಹೇಳಲಾಗುತ್ತೆ ಹೀಗಾಗಿ ಪ್ರತಿ ಶುಕ್ರವಾರ ಬಹಳಷ್ಟು ಮಂದಿ ಹೆಣ್ಣು ಮಕ್ಕಳು ಈ ದೇವಿಯನ್ನ ದರ್ಶನ ಮಾಡಿ ಕುಂಕುಮಾರ್ಚನೆ ಮಾಡಿಸಿ ತಮ್ಮ ಗಂಡನ ಶ್ರೀರಕ್ಷೆಗೋಸ್ಕರ ಬೇಡಿಕೊಳ್ತಾರೆ ಅಲ್ಲದೆ ಈ ದೇವಾಲಯದಲ್ಲಿ ಹತ್ತಿರದಲ್ಲೇ ಇರುವ ಅಶ್ವತ್ಥಕಟ್ಟೆಯ ಬಳಿ ಹಲವಾರು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಸಂತಾನ ಸಮಸ್ಯೆ ನಾಗದೋಷ ಸಮಸ್ಯೆಯಿಂದ ಬಳಲುವವರು ಈ ನಾಗರ ಕಲ್ಲಿಗೆ ಪೂಜೆ ಮಾಡಿಸೋದ್ರಿಂದ ಅವರ ಸಮಸ್ಯೆಗಳು ದೂರವಾಗುತ್ತೆ ಎನ್ನುವುದು ಇಲ್ಲಿ ಬರುವ ಭಕ್ತರ ನಂಬಿಕೆಯಾಗಿದೆ ಇನ್ನು ಪ್ರತಿ ವರ್ಷ ಮಾಘ ಮಾಸದ ಚತುರ್ದಶಿಯಂದು ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ನಡೆಯುತ್ತೆ ಶಿವರಾತ್ರಿ ಸಮಯದಲ್ಲಿ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದ್ದು ಇದೇ ದಿನ ಗಿರಿಜಾ ಕಲ್ಯಾಣೋತ್ಸವವನ್ನ ಕೂಡ ನೆರವೇರಿಸಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನವರಾತ್ರಿ ಸಮಯದಲ್ಲಿ ಭ್ರಮರಾಂಬಾ ದೇವಿಗೆ ವಿಶೇಷ ಪೂಜೆಗಳನ್ನ ಈ ದೇವಸ್ಥಾನದಲ್ಲಿ ಮಾಡಲಾಗುತ್ತೆ ಕರ್ಪೂರ ಹಾರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹಾರಂ ಸದಾ ವಸಂತಂ ಹೃದಯಾರವಿಂದಂ ಭವಂ ಭವಾನಿ ಸದಾ ನಮಾಮಿ ಎನ್ನುವ ಶ್ಲೋಕದ ಮೂಲಕ ಯಾವ ಭಕ್ತರು ಯಾವ ಹೆಸರಿನಿಂದ ಈ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯನ್ನ ಸ್ಮರಣೆ ಮಾಡಿದ್ರೂ ಸಾಕು ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನ ದೂರ ಮಾಡ್ತಾನೆ ಈ ಪರಮೇಶ್ವರ ನಿತ್ಯ ಬೆಳಗ್ಗೆ 6:30 ಮಧ್ಯಾಹ್ನ 12 ಗಂಟೆವರೆಗೆ ಸಾಯಂಕಾಲ 6 ಗಂಟೆಯಿಂದ ಸಂಜೆ 9 ಗಂಟೆವರೆಗೆ ದೇವರನ್ನ ದರ್ಶನ ಮಾಡಬಹುದಾಗಿದ್ದು ದೇವರಿಗೆ ಕ್ಷೀರಾಭಿಷೇಕ ಪಂಚಾಮೃತದ ಅಭಿಷೇಕ ಅಲಂಕಾರ ಸೇವೆ ಪ್ರಕಾರೋತ್ಸವ ಕಲ್ಯಾಣೋತ್ಸವ ಶತರುದ್ರಾಭಿಷೇಕ ಸೇವೆಗಳನ್ನು ಭಕ್ತಾದಿಗಳು ಮಾಡಿಸಬಹುದಾಗಿದೆ ಬಿಲ್ವಪತ್ರೆ ಪಾರಿಜಾತ ಬೇವು ಶ್ರೀಕಂಠ ಮರಗಳಿಂದ ಕೂಡಿದ ಈ ದೇವಸ್ಥಾನಕ್ಕೆ ಹೋದ್ರೆ ಆ ಮಂದಸ್ಮಿತನಾದ ಈಶ್ವರನ ಚರಣ ಕಮಲದಲ್ಲಿ ನಮ್ಮ ಮನಸ್ಸು ತಲ್ಲೀನವಾಗುವುದಂತೂ ಸತ್ಯ
ಈ ಪುಣ್ಯತಮವಾದ ಶಿವನ ಕ್ಷೇತ್ರವು ಬೆಂಗಳೂರಿನ ಮಲ್ಲೇಶ್ವರಂ ಬಡಾವಣೆಯಲ್ಲಿದ್ದು ಮೆಜೆಸ್ಟಿಕ್ನಿಂದ 4.5 ಕಿಲೋಮೀಟರ್ ದೂರದಲ್ಲಿದೆ. ಮಲ್ಲೇಶ್ವರಂ ಕ್ರಾಸ್ನಲ್ಲಿ ಇಳಿದುಕೊಂಡು ಈ ದೇವಸ್ಥಾನಕ್ಕೆ ನಡೆದುಕೊಂಡು ಅಥವಾ ಆಟೋ ಮೂಲಕ ತೆರಳಬಹುದಾಗಿದ್ದು ಕೆಂಪೇಗೌಡ ಬಸ್ ನಿಲ್ದಾಣದಿಂದ 258B 235 82 ನಂಬರ್ನ ಬಸ್ಗಳು ಕಾಡು ಮಲ್ಲೇಶ್ವರನ ಮಾರ್ಗವಾಗಿ ಹೋಗುತ್ತವೆ. ಇನ್ನು ಮೆಟ್ರೋ ಮೂಲಕ ಮಲ್ಲೇಶ್ವರಂನ ತಲುಪಿ ಅಲ್ಲಿಂದ ಈ ದೇವಸ್ಥಾನಕ್ಕೆ ಸುಲಭವಾಗಿ ತಲುಪಬಹುದು. ಬೇರೆ ಊರುಗಳಿಂದ ಬೆಂಗಳೂರಿಗೆ ಸಾಕಷ್ಟು ಬಸ್ ಸೌಲಭ್ಯ ಇದೆ. ಸಾಧ್ಯವಾದರೆ ನೀವು ಒಮ್ಮೆ ಚಂದ್ರಶೇಖರ ನೆಲೆ ನಿಂತಿರುವ ಈ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿ ಆ ಮಹಾದೇವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspiredkannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.